ವಿನಯ್ ಭಾರದ್ವಾಜ್ ಹೆಸರು ಕೇಳಿದ್ರೆ ಸಾಕು ನಿತ್ಯಾನಂದ ಎಗರಾಡ್ಬಿಡ್ತಾರೆ. ಹೀಗೆ ಹಾರಾಡೋದಕ್ಕೆ ಬಲವಾದ ಕಾರಣ ಹೊಂದಿದೆ. ವಿನಯ್ ಭಾರದ್ವಾಜ್ ನಿತ್ಯಾನಂದ ಸ್ವಾಮಿಯ ಮಾಜಿ ಶಿಷ್ಯ, ಆಪ್ತರ ಬಳಗದಲ್ಲೂ ಇದ್ದ. ಬನ್ನಿ ಹಾಗಿದ್ರೆ ಈ ವಿನಯ್ ಭಾರದ್ವಾಜ್ ಯಾರು, ಈತನಿಗೂ ನಿತ್ಯಾನಂದನಿಗೂ ಸಂಬಂಧ ಏನು ಅಂತ ಇಲ್ಲಿದ ರಿಪೋರ್ಟ್ ನೋಡ್ಕೊಂಡು ಬರೋಣ. ಬಿಡದಿ ಬಳಿಯ ನಿತ್ಯಾನಂದ ಸ್ವಾಮಿಯ ಧ್ಯಾನಾಶ್ರಮ ಅಂತಿಂತ ಆಶ್ರಮವಲ್ಲ. ಇಲ್ಲಿ ಅದೆಷ್ಟೋ ವಿದೇಶಿಯರು, ಅನಿವಾಸಿ ಭಾರತೀಯರು ಇವರ ಶಿಷ್ಯರಾಗಿದ್ದಾರೆ. ತಮ್ಮಲ್ಲಿರೋ ತನು ಮನ ಧನವನ್ನು ಅರ್ಪಿಸಿದವರು ಇದ್ದಾರೆ. ಇಂಥವರ ಪಟ್ಟಿಯಲ್ಲಿ ಮೈಸೂರು ಮೂಲದ ವಿನಯ್ ಭಾರದ್ವಾಜ್ ಕೂಡ ಒಬ್ಬರು. ಇವರು ನಿತ್ಯಾನಂದ ಸ್ವಾಮೀಜಿಯನ್ನ ತನ್ನ ಗುರು ಅಂತ ಒಪ್ಪಿಕೊಂಡು ಸುಮಾರು 6 ವರ್ಷಗಳ ಕಾಲ ಅವರ ಸೇವೆ ಮಾಡಿದ್ರು. ಆದ್ರೆ ಈ ವಿನಯ್ ಭಾರದ್ವಾಜ್ಗೆ ಸಿಕ್ಕಿದ್ದು ಚೈಲ್ಡ್ ರೇಪಿಸ್ಟ್ ಅನ್ನೋ ಕಳಂಕ. ವಿನಯ್ ಭಾರದ್ವಾಜ್ ಮೈಸೂರಿನವರು. ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಆದ್ರೆ ಮಾನಸಿಕ ಒತ್ತಡ, ಜಂಜಾಟ ಬದುಕಿನಿಂದ ಸ್ವಲ್ಪ ರಿಲೀಫ್ ಪಡೆಯೋಣ ಅಂತ ನಿತ್ಯಾನಂದನ ಮೊರೆ ಹೋಗಿದ್ರು. ಬಿಡದಿ ಆಶ್ರಮದಲ್ಲಿ ನಾನಾ ಕೋರ್ಸ್ಗಳನ್ನ ಮಾಡಿದ್ರು. ನಿತ್ಯನ ಪರಮಾಪ್ತ ಭಕ್ತನಾಗಿದ್ರು. ಅಮೆರಿಕದಿಂದ ರಜೆಗೆ ಬಂದಾಗಲೆಲ್ಲ ಬಿಡದಿ ಆಶ್ರಮದಲ್ಲೇ ವಿನಯ್ ಭಾರದ್ವಾಜ್ ಉಳಿದುಕೊಳ್ತಿದ್ರಂತೆ. ಇಷ್ಟೆಲ್ಲ ಇದ್ರೂ ನಿತ್ಯನಿಗೆ ಯಾಕೆ ವಿನಯ್ ಭಾರದ್ವಾಜ್ ಮೇಲೆ ಕೋಪ ಅಂತ ನಿಮಗೆ ಅನ್ನಿಸಬಹುದು. ಇದಕ್ಕೊಂದು ಕಾರಣವೂ ಇದೆ. ವಿನಯ್ ಭಾರದ್ವಾಜ್ಗೂ ನಿತ್ಯಾನಂದನಿಗೂ ಇರೋ ಸಂಬಂಧ ಏನು ಅಂತ ಹುಡುಕೋದಕ್ಕೆ ಹೋದ್ರೆ ನೀವು ಕೂಡ ಆ ವಿಷಯವನ್ನ ಕೇಳಿ ಬೆಚ್ಚಿ ಬೀಳ್ತೀರಾ. ಯಾಕಂದ್ರೆ ನಿತ್ಯಾನಂದ ವಿನಯ್ ಭಾರದ್ವಾಜ್ ಮೇಲೆ ಬಲವಂತವಾಗಿ ಅತ್ಯಾಚಾರ ನಡೆಸಿದ್ದ ಅನ್ನೋ ಆರೋಪವಿದೆ. ಕಳೆದ March 22 ಸಿಐಡಿ ಪೊಲೀಸರು ರಾಸಲೀಲೆ ಪ್ರಕರಣ ಸಂಬಂಧ ನಿತ್ಯಾನಂದನ ವಿರುದ್ಧ ಮತ್ತಷ್ಟು ಆರೋಪಗಳಿರೋ ಚಾರ್ಜ್ ಶೀಟ್ ಅನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ರು. ಈ ಆರೋಪದ ಪಟ್ಟಿಯಲ್ಲಿ ಸಿಐಡಿ ಪೊಲೀಸರು ಪ್ರಮುಖವಾಗಿ ಹೈಲೈಟ್ ಮಾಡಿದ್ದು ಅಮೆರಿಕ ನಿವಾಸಿ ವಿನಯ್ ಭಾರದ್ವಾಜ್ ಜೊತೆ ನಿತ್ಯಾನಂದ ಇಟ್ಟುಕೊಂಡಿದ್ದನೆನ್ನಲಾದ ಸಲಿಂಗ ಕಾಮ ಸಂಪರ್ಕದ ಬಗ್ಗೆ. ಖುದ್ದು ವಿನಯ್ ಈ ಬಗ್ಗೆ ಸಿಐಡಿಗೆ ದೂರು ಕೊಟ್ಟಿದ್ದಾನಂತೆ. ವಿನಯ್ ದೂರಿನ ಆಧಾರದ ಮೇಲೆ ಸಿಐಡಿ ಪೊಲೀಸರು ನಿತ್ಯಾನಂದ ವಿರುದ್ಧ FIR ದಾಖಲಿಸಿಕೊಂಡಿದ್ದಾರೆ. ಈ ಸಂಬಂಧ ದೊರೆತಿರುವ ಎಲ್ಲಾ ದಾಖಲೆಗಳ ಬಗ್ಗೆ ಸಿಐಡಿ ಪೊಲೀಸರು ತಮ್ಮ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ನಿತ್ಯಾನ ವಿರುದ್ಧ ಅತ್ಯಾಚಾರದ ಆರೋಪದ ಮೇಲೆ IPC ಕಲಂ 376 ಹಾಗೂ ಅಸ್ವಾಭಾವಿಕ ಲೈಂಗಿಕ ಸಂಪರ್ಕ ಇರೋ ಬಗ್ಗೆ ಕಲಂ 377 ಅಡಿ ಪ್ರಕರಣ ದಾಖಲಿಸಿರೋ ಬಗ್ಗೆಯೂ ಚಾರ್ಜ್ ಶೀಟ್ನಲ್ಲಿ ತಿಳಿಸಿದ್ದಾರೆ. ಇದೇ ಕಾರಣಕ್ಕೆ ನಿತ್ಯಾನಂದ ಈಗ ವಿನಯ್ ಭಾರದ್ವಾಜ್ ಅಂದ್ರೆ ಉರಿದು ಬೀಳ್ತಾನೆ. ಸುದ್ದಿಗೋಷ್ಠಿ ನಡೆಸಿದಾಗಲೆಲ್ಲ ನಿತ್ಯ ಕಾಡ್ತಾ ಇದ್ದ. ವಿನಯ್ ಜೊತೆ ಯಾವ ಸಂಬಂಧವೂ ಇಲ್ಲ. ಅಲ್ಲದೆ ವಿನಯ್ ಒಬ್ಬ ಚೈಲ್ಡ್ ರೇಪಿಸ್ಟ್ ಅಂತೆ. 2007-09 ನಡುವೆ ವಿನಯ್ ಒಂದಷ್ಟು ಹಸುಳೆಗಳ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಆರೋಪಗಳ ಮೇಲೆ ಆರೋಪಗಳನ್ನ ಮಾಡಿದ್ದ. ಇದರ ವಿರುದ್ಧ ಕೇಸ್ ಕೂಡ ದಾಖಲಿಸಿದ್ದು. ಈ ಸಂಬಂಧ ವಿನಯ್ ಅರೆಸ್ಟ್ ಕೂಡ ಆಗಿದ್ರು. ಆನಂತರ ಬಿಡುಗಡೆಯಾಗಿದ್ರು. ವಿನಯ್ ಅಮೆರಿಕಾದ ರೈಸ್ ಯೂನಿವರ್ಸಿಟಿ IIT ಪದವೀಧರ. ಅದು ಅಲ್ಲದೆ ಆತ ತನಗಿಂತ ಕೆಲವು ವರ್ಷ ದೊಡ್ಡವನು. ಅಂಥವನ ಜೊತೆ ತಾನ್ಯಾಕೆ ಸಲಿಂಗಕಾಮ ಇಟ್ಕೊಳ್ಳಿ ಅಂತ ನಿತ್ಯಾನಂದ ಸಮಜಾಯಿಸಿಕೊಡ್ತಾನೆ. ಈ ಪ್ರಕರಣದಲ್ಲಿ ಪೊಲೀಸರು ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಹೇಳಿರೋ ಯಾವ ಮಾಹಿತಿಯನ್ನು ಒಪ್ಕೊಳ್ಳದೆ ಎಲ್ಲವೂ ಸುಳ್ಳು ಸುಳ್ಳು ಅಂತ ನಿತ್ಯಾನಂದ ಹೇಳಿಕೊಳ್ತಿದ್ದಾನೆ. ಆದ್ರೆ ವಿನಯ್ ಭಾರದ್ವಾಜ್ ನಿತ್ಯಾನಂದನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ತನ್ನದಲ್ಲದ ತಪ್ಪಿಗೆ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿರೋ ಸ್ವಾಮೀಜಿಗೆ ತಕ್ಕ ಪಾಠ ಕಲಿಸಲು ನಿರ್ಧರಿಸಿದ್ದಾರೆ. ಸ್ವಾಮೀಜಿ ವಿರುದ್ಧ ವಿನಯ್ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂಬಂಧ ಅಮೆರಿಕ ಕೋರ್ಟ್ನಿಂದ ಸ್ವಾಮೀಜಿ ವಿರುದ್ಧ ಸಮನ್ಸ್ಗಳು ಬಂದಿವೆ. ಆದ್ರೆ ನಿತ್ಯಾನಂದ ಮಾತ್ರ ಆ ಸಮನ್ಸ್ಗಳನ್ನು ಸ್ವೀಕರಿಸಿಲ್ಲ. ಇದರ ಬಗ್ಗೆ ಇವತ್ತು ಬಿಡದಿ ಆಶ್ರಮದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನಿಸಿದ್ದೇ ತಡ ನಿತ್ಯಾನಂದ ಎಗರಾಡಿ ಬಿಟ್ರು. ಇದರ ಬಗ್ಗೆ ದಾಖಲೆ ಕೊಡಲು ಮುಂದಾಗ್ತಿದ್ದಂತೆ ಸುವರ್ಣ ನ್ಯೂಸ್ ಪ್ರತಿನಿಧಿಯನ್ನ ಹೊರಹಾಕಲು ಆದೇಶಿಸಿಬಿಟ್ರು. ಏನೂ ಇಲ್ಲದೆ ಇಷ್ಟೊಂದು ಸಿಟ್ಯಾಕ ನಿತ್ಯಾನಂದ ಅನ್ನೋದೇ ಈಗಿರೋ ಪ್ರಶ್ನೆ. ಪ್ಲೀಸ್ ಡೋಂಟ್ ಅಲೋ ಹಿಮ್, ಪ್ಲೀಸ್ ಡು ನಾಟ್ ಅಲೋ ಹಿಮ್. ಯು ಆರ್ ಹಿಯರ್ ಆಸ್ ಅ ಪ್ರೆಸ್ ಪರ್ಸನ್, ನಾಟ್ ಲೀಗಲ್ ಪರ್ಸನ್. ದಿಸ್ ಇಸ್ ನಾಟ್ ದ ಲೀಗಲ್ ಥಿಂಗ್. ಐ ವೋಂಟ್ ಅಕ್ಸೆಪ್ಟ್, ಇಟ್ ಇಸ್ ನಾಟ್ ಲೀಗಲ್ ಥಿಂಗ್. ನೋ, ಪ್ಲೀಸ್ ಡೋಂಟ್ ಅಲೋ ಹಿಮ್. ಈಗ ನಿತ್ಯಾನಂದನ ಅವಾಂತರಗಳ ಕುರಿತ ಒಂದು ಸಾಂಗ್ ನೋಡ್ಕೊಂಡ್ಬರೋಣ. ಅಂತಾರೆ ಇವನನ್ನ ದೇವರು, ಇವನ್ ನಂಬಿದ್ರೆ ಮಾತ್ರ. ಕ
ಕಾದಿನೇ ಹಾಳಾಗಿದ್ದ ಇವನಿಂದ ಇವನ್ ಕಾಲಿಟ್ಟಲ್ಲೆಲ್ಲ ಅಂತಾರೆ ಇವನನ್ನ ದೇವರು ಇವನ್ನ ಬಿದ್ರೆ ಮಾತ್ರ ಕಾದಿನೇ ಹಾಳಾಗಿದ್ದ ಇವನಿಂದ ಇವನ್ ಕಾಲಿಟ್ಟಲ್ಲೆಲ್ಲ ಯಾವುದೋ ಹಾಳೂರಲ್ಲಿ ಬೆಳೆದಿದ್ದು ಮತ್ತೊಂದು ರಾಜ್ಯದಲ್ಲಿ ಹುಟ್ಟಿದ್ದು ಯಾವುದೋ ಹಾಳೂರಲ್ಲಿ ಬೆಳೆದಿದ್ದು ಮತ್ತೊಂದು ರಾಜ್ಯದಲ್ಲಿ ಇವನ ಬಾಡಿ ಮಾತ್ರ ಬಿಡದಿಯಲ್ಲಿ ಇವನು ಎದ್ದು ಬಿದ್ರೆ ಮಂಚದಲ್ಲಿ ಎಲ್ಲೂ ಹುಟ್ಟೆ ಇಲ್ಲ ಎಂತ ಭೂಪ ಸತ್ಯ ಹೇಳಕ್ ಹೋದ್ರೆ ಹಾಕ್ತಾನ ರೂಪ ಹೆಣ್ಮಕ್ಳು ಇವನ್ ಕಣ್ಗೆ ಬೀಳ್ಬಾರ್ದಪ್ಪ ಬಿದ್ ಬಿಟ್ರೆ ಅವ್ರ ಕತೆ ಅಷ್ಟೇನಪ್ಪ ಇವನನ್ನ ದೇವರು ಇವನ್ನ ಬಿದ್ರೆ ಮಾತ್ರ ಕಾದಿನೇ ಹಾಳಾಗಿದ್ದ ಇವನಿಂದ ಇವನ್ ಕಾಲಿಟ್ಟಲ್ಲೆಲ್ಲ ಸಿಂಪಲ್ಲು ಅನ್ನೋ ಮಾತೇ ಇಲ್ಲ ಇವನೊಬ್ಬ ಪಕ್ಕ ಶೋಕಿಲಾಲ ಸಿಂಪಲ್ಲು ಅನ್ನೋ ಮಾತೆ ಇಲ್ಲ ಇವನೊಬ್ಬ ಪಕ್ಕ ಶೋಕಿಲಾಲ ಹುಡುಗಿರ್ಗೆ ಹಾಕ್ತಾನೆ ಇಂದ್ರಜಾಲ ಇವನೊಬ್ಬ ದೊಡ್ಡ ಸ್ತ್ರೀಲೋಲ ಎಷ್ಟೇ ಕಷ್ಟ ಆದ್ರೂ ಬಿಡ್ಲೇಬಾರ್ದು ಅಟ್ಲೀಸ್ಟ್ ಜೈಲ್ಗೆ ಆದ್ರೂ ಕಲ್ಸೇಬೇಕು ಗುಂಡಿ ತೋಡಿ ರೆಡಿ ಇಟ್ಟಿರ್ಬೇಕು ಸಿಕ್ಕಿದ ತಕ್ಷಣ ಹಾಕಿ ಮುಚ್ಚಿಬಿಡ್ಬೇಕು ನಿತ್ಯ ಕಾಮಿಸ್ವಾಮಿ ಗೋವಿಂದಾರಿ ಗೋವಿಂದ ನೋಡಿದ್ರಲ್ಲ ನಿತ್ಯಾನಂದ ಸ್ವಾಮಿ ಆಟೋಟೋಪಗಳನ್ನು ನಿತ್ಯಾನಂದ ಸುಮ್ಸುಮ್ಮನೆ ಎಗರಾಡೋದಿಲ್ಲ ಅದಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಲ್ಲ ಇದೇ ಹೊತ್ತಿನ ವಿಶೇಷ ನಿತ್ಯ ಸಿಟ್ಟಾಗಿದ್ದ್ಯಾಕೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7